ಡಾರ್ ವಜೈನಲ್ ಪ್ರಾಬ್ಲಮ್ಗೆ ಗೆ ಬೆಸ್ಟ್ ಹೋಮ್ ರೆಮಿಡಿ ಯಾವುದು ಅದನ್ನ ಹೇಗೆ ಯೂಸ್ ಮಾಡಿದ್ರೆ ಡಾರ್ಕ್ ವಜೈನವನ್ನು ಲೈಟ್ ಆಗಿಸ್ಕೋಬೋದು ಕ್ಲೀನ್ ಆಗಿಸ್ಕೋಬೋದು ಹಾಗೆ ಬ್ರೈಟ್ ಸಾಫ್ಟ್ ಕೂಡ ಮಾಡ್ಕೋಬೋದು ಅಂತ ಹೇಳಿ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ಯಾಮಿಲಿ ಮೆಂಬರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾನೇ ಸಂತೋಷವಾಗಿ ಖುಷಿ ಖುಷಿಯಾಗಿ ಆರೋಗ್ಯವಾಗಿ ಇದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತು ನಾನು ಮತ್ತೊಂದು ಗರ್ಲ್ಸ್ ಸ್ಟಾಕ್ ನ ಜೊತೆ ಬಂದಿದ್ದೀನಿ ಗರ್ಲ್ಸ್ ಸ್ಟಾಕ್ ಅಂದ ತಕ್ಷಣ ಕೆಲವೊಂದು ವಿಚಾರಗಳನ್ನ ನಾವು ಯಾರ ಹತ್ರನೂ ಕೂಡ ಶೇರ್ ಮಾಡೋಕೆ ಆಗೋದೇ ಇಲ್ಲ ಅದ್ರಲ್ಲಿ ಈ ಡಾರ್ಕ್ ವಜೈನಲ್ ಪ್ರಾಬ್ಲಮ್ ಕೂಡ ಒಂದು ಈ ಡಾರ್ಕ್ ವಜೈನಲ್ ಪ್ರಾಬ್ಲಮ್ಗೆ ಬೆಸ್ಟ್ ಹೋಮ್ ರೆಮಿಡಿ ಯಾವುದು ಅದನ್ನು ಹೇಗೆ ಯೂಸ್ ಮಾಡಿದ್ರೆ ಡಾರ್ಕ್ ವಜೈನವನ್ನ ಲೈಟ್ ಆಗಿಸ್ಕೋಬಹುದು ಕ್ಲೀನ್ ಆಗಿಸ್ಕೋಬಹುದು ಹಾಗೆ ಬ್ರೈಟ್ ಸಾಫ್ಟ್ ಕೂಡ ಮಾಡ್ಕೋಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆದ್ರೆ ಅದಕ್ಕೂ ಮುಂಚೆ ಯಾರು ಹೊಸದಾಗಿ ಈ ಚಾನಲ್ ವಿಡಿಯೋ ನೋಡ್ತಾ ಇದ್ರು ಅವರೆಲ್ಲರಿಗೋಸ್ಕರ ನಾನು ಪ್ರೇಮ ಇದು ನಿಮ್ಮ ಪ್ರೀತಿಯ ಚಾನಲ್ ಇನ್ಫೋ ಪ್ರೇಮ ಶಂಕರ್ ಹಾಗೆ ಫಸ್ಟ್ ಟೈಮ್ ನೀವು ನೋಡ್ತಾ ಇರೋದ್ರಿಂದ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರುವಂತ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಅದ್ರ ಪಕ್ಕದಲ್ಲಿ ಬರುವ ಬೆಲ್ ಐಕೋನ್ ಅನ್ನ ಕ್ಲಿಕ್ ಮಾಡಿ ಈ ಬ್ಯೂಟಿಫುಲ್ ಫ್ಯಾಮಿಲಿಯ ಒಬ್ರು ಮೆಂಬರ್ ಆಗಿ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮುಂದೆ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಮಾಡದೆ ವಿಡಿಯೋನ ನೋಡಬಹುದು ಫ್ರೆಂಡ್ಸ್ ಈ ಡಾರ್ಕ್ ವಜಾಯ್ ಡಾರ್ಕ್ ಬ್ಯೂಬಿ ಕೇರಿ ಅಥವಾ ಡಾರ್ಕ್ ಪ್ರೈವೇಟ್ ಪಾರ್ಟ್ ಅಂತ ಏನ್ ಹೇಳ್ತೀವಲ್ವಾ ಇದನ್ನು ನಾವು ಲೈಟ್ ಆಗಿಸ್ಕೊಬೋದು ಮನೆಯಲ್ಲೇ ಇರುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿ ಹಾಗೆ ಕ್ಲೀನ್ ಕೂಡ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಯಾಕೆಂದ್ರೆ ವಜೈನಲ್ ಏರಿಯಾ ತುಂಬ ಗಲೀಜಾಗಿದ್ದು ಅದರಿಂದ ಸ್ಮೆಲ್ ಬರ್ತಾ ಇದ್ದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಇದನ್ನ ತುಂಬ ಜನ ಹೆಣ್ಮಕ್ಳು ಈಗ ಆಲ್ರೆಡಿ ಫೇಸ್ ಮಾಡ್ತಾ ಇದ್ದಾರೆ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಕರೆಕ್ಟಾಗಿ ಅರ್ಥ ಆಗಲಿ ಅಂತ ಹೇಳಿ ನಾನು ಈ ರೆಮಿಡಿಯನ್ನು ನನ್ನ ಕೈಗೆ ಹಾಗೆ ನನ್ನ ಕಾಲ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೀವೇ ನೋಡ್ಬೋದು ಎಷ್ಟು ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗತ್ತೆ ಅಂತ ಹೇಳಿ ಹಾಗಿದ್ರೆ ತಡ ಮಾಡೋದು ಯಾಕೆ ವಿಡಿಯೋನ ಶುರು ಮಾಡೋಣ ಬನ್ನಿ ಈಗ ಫಸ್ಟ್ ಸ್ಟೆಪ್ ಎಕ್ಸ್ಫೋಲಿಯೇಟಿಂಗ್ ಅಂದರೆ ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ ಸೆಲ್ಸ್ಗಳನ್ನು ರಿಮೂವ್ ಮಾಡೋದು ಅದಕ್ಕಾಗಿ ನಾನು ಒಂದು ಬೌಲ್ನಲ್ಲಿ ಒಂದು ಸ್ಪೂನ್ ಕಾಫಿ ಪೌಡರ್ ಮುಕ್ಕಾಲು ಸ್ಪೂನ್ ಸಕ್ಕರೆ ಹಾಗೆ ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸಕ್ಕರೆ ಪೂರ್ತಿ ಪೌಡರ್ ಆಗೋದ್ಕಿಂತ ಸ್ವಲ್ಪ ತರಿತರಿಯಾಗಿದ್ದರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈಗ ನಿಮ್ಮ ಪ್ಯೂಬಿಕ್ ಏರಿಯಾ ಅಥವಾ ವಜೈನಲ್ ಏರಿಯಾವನ್ನು ನೀಟಾಗಿ ವಾಶ್ ಮಾಡಿ ಈ ಸ್ಕ್ರಬ್ನಿಂದ ಎರಡರಿಂದ ಮೂರು ನಿಮಿಷ ಮೃದುವಾಗಿ ಮಸಾಜ್ ಮಾಡಿ ಅಥವಾ ತಿಕ್ತ ಬನ್ನಿ ಇದರಿಂದ ಆ ಜಾಗದಲ್ಲಿರುವಂತಹ ಪೋರ್ಸ್ಗಳು ಓಪನ್ ಆಗುತ್ತೆ ಹಾಗೆ ಡೆಡ್ ಸ್ಕಿನ್ ಸೆಲ್ಸ್ಗಳು ಕೂಡ ರಿಮೂವ್ ಆಗುತ್ತೆ ಇನ್ನು ನಾವು ಅಪ್ಲೈ ಮಾಡುವಂತಹ ಪ್ಯಾಕ್ ಆಗಿರ್ಬೋದು ಅಥವಾ ಕ್ರೀಮ್ ಅದರ ರಿಸಲ್ಟನ್ನು ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಡಾರ್ಕ್ ವಜೈನಲ್ ಏರಿಯಾ ಲೈಟ್ ಆಗೋದಕ್ಕೆ ಬ್ರೈಟ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಈ ಸ್ಕ್ರಬ್ ಅನ್ನ ಯೂಸ್ ಮಾಡಿದಾಗ ನಿಮಗೆ ಡೆಫಿನೆಟ್ ಆಗಿ ಫೀಲ್ ಆಗುತ್ತೆ ನಿಮ್ಮ ವಜೈನಲ್ ಏರಿಯಾ ಎಷ್ಟು ಸಾಫ್ಟ್ ಆಗಿದೆ ಅಂತ ಅದಾದ ನಂತರ ನೀವು ನಿಮ್ಮ ಹತ್ರ ಇರುವಂತಹ ರೇಸರ್ ಆಗಿರ್ಬೋದು ಅಥವಾ ನಿಮಗೆ ಕಂಫರ್ಟಬಲ್ ಆಗಿರುವಂತಹ ನಲ್ಲಿ ಆ ಜಾಗದಲ್ಲಿರುವಂತಹ ಹೇರ್ ಅನ್ನ ರಿಮೂವ್ ಮಾಡಬೇಕು ನಾನಿಲ್ಲಿ ಜಿಲ್ಲೆ ವೀನಸ್ ಸ್ನ್ಯಾಪ್ ರಿಮೂವರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ತುಂಬಾ ಕಂಫರ್ಟಬಲ್ ಆಗಿದೆ ನೀವು ನೋಡಿದ್ರಲ್ವಾ ಎಷ್ಟು ನೀಟಾಗಿ ಪ್ಯಾಕ್ ಇದೆ ಅಂತ ಹೇಳಿ ಹಾಗೆ ಇದ್ರ ಒಳಗಡೆ ಈ ರೀತಿ ಎಕ್ಸ್ಟ್ರಾ ಎರಡು ರೇಸರ್ ಅನ್ನ ಕೊಟ್ಟಿರ್ತಾರೆ ಒಂದು ರೇಸ್ ೀಝರ್ ಖಾಲಿ ಆದಮೇಲೆ ನೀವು ಇನ್ನೊಂದನ್ನು ಯೂಸ್ ಮಾಡ್ಬೋದು ಇದನ್ನು ನೋಡಿದ್ರಂತೂ ನಿಮಗೆ ಎಷ್ಟು ಕ್ಯೂಟ್ ಅನ್ಸುತ್ತಲ್ವ ಹೆಣ್ಮಕ್ಳಿಗೆ ಈ ರೀತಿಯಾಗಿ ಬಾಕ್ಸ್ ಇದ್ರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಫ್ರೆಂಡ್ಸ್ ಇದರ ಎರಡೂ ಸೈಡ್ನಲ್ಲೂ ಕೂಡ ಸೋಪ್ ಬಾರನ್ನು ಕೊಟ್ಟಿರ್ತಾರೆ ಹಾಗಾಗಿ ನೀವು ಯಾವುದೇ ಶೇವಿಂಗ್ ಕ್ರೀಮನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಇದನ್ನು ಒದ್ದೆ ಮಾಡಿಕೊಂಡು ಯೂಸ್ ಮಾಡಿದ್ರೆ ಸಾಕು ನಿಮ್ಮ ಹೇರನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು ನಮ್ಮ ಪ್ರೈವೇಟ್ ಪಾರ್ಟ್ನಲ್ಲಿರುವಂತಹ ಹೇರನ್ನು ನಾವು ವಾರಕ್ಕೆ ಸಾರಿ ಅಥವಾ ಹದಿನೈದು ಸಾರಿ ರಿಮೂವ್ ಮಾಡೋದು ತುಂಬಾ ಒಳ್ಳೆಯದು ಯಾಕೆ ಅಂದರೆ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗೋದಿಲ್ಲ ಹಾಗೆ ಇರಿಟೇಷನ್ ಇರೋದಿಲ್ಲ ಇಚ್ಚಿಂಗ್ ಇರೋದಿಲ್ಲ ಇನ್ನು ನಾನಿಲ್ಲಿ ಈ ರೇಸರನ್ನು ಯೂಸ್ ಮಾಡಿ ನಿಮಗೆ ಹೇಗೆ ಹೇರ್ ರಿಮೂವ್ ಮಾಡ್ಬೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ ಜಸ್ಟ್ ಇದನ್ನ ಒದ್ದೆ ಮಾಡಿ ಹೇರ್ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೋ ಆ ಡೈರೆಕ್ಷನ್ ಅಲ್ಲಿ ಈ ರೀತಿ ಮಾಡೋದ್ರಿಂದ ಹೇರ್ ಈಸಿಯಾಗಿ ರಿಮೂವ್ ಆಗುತ್ತೆ ಯಾವುದೇ ಶೇವಿಂಗ್ ಕ್ರೀಮ್ ನ ಅವಶ್ಯಕತೆ ಕೂಡ ನಿಮ್ಗೆ ಇರೋದಿಲ್ಲ ಇದನ್ನೇ ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ಅದನ್ನ ನೀವು ಯೂಸ್ ಮಾಡಬಹುದು ಒಂದ್ ವೇಳೆ ನೀವು ಈ ರೇಸರ್ ಅನ್ನ ತಗೋಬೇಕು ಅಂತ ಇದ್ರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ರ ಲಿಂಕ್ ಅನ್ನ ಕೂಡ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಪರ್ಚೇಸ್ ಮಾಡಬಹುದು ಹೇರ್ ರಿಮೂವ್ ಮಾಡಿದ್ಮೇಲೆ ನಿಮ್ಗೆ ಡಿಫ್ರೆನ್ಸ್ ನೀಟಾಗಿ ಗೊತ್ತಾಗುತ್ತೆ ಡೆಡ್ ಸ್ಕಿನ್ ಸೆಲ್ ರಿಮೂವ್ ಆಗಿರುತ್ತೆ ಹಾಗಾಗಿ ಸ್ಕಿನ್ ಬ್ರೈಟ್ನೆಸ್ ಕೂಡ ಜಾಸ್ತಿ ಆಗಿರುತ್ತೆ ಈಗ ಇದಕ್ಕೆ ಒಂದು ಪ್ಯಾಕ್ ಅನ್ನ ಅಪ್ಲೈ ಮಾಡಬೇಕು ಈ ಪ್ಯಾಕ್ ರೆಡಿ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ ಬನ್ನಿ ಈಗ ಒಂದು ಬೌಲ್ ನಲ್ಲಿ ಒಂದು ಚಮಚ ಗಟ್ಟಿ ಮೊಸರನ್ನ ಹಾಕಿದ್ದೀನಿ ಮೊಸರಿನ ಬದಲು ನೀವು ಗಟ್ಟಿ ಕೆನೆಯನ್ನು ತಗೋಬಹುದು ಹಾಗೆ ಅದಕ್ಕೆ ಸ್ವಲ್ಪ ಟೊಮ್ಯಾಟೊ ರಸ ಹಾಕಬೇಕು ಟೊಮ್ಯಾಟೊ ರಸದ ಬದಲು ನಿಂಬೆ ಹಣ್ಣಿನ ರಸವನ್ನು ಕೂಡ ಹಾಕಬಹುದು ಬಟ್ ಕೆಲವೊಬ್ಬರಿಗೆ ಅದು ಇರಿಟೇಷನ್ ಆಗುತ್ತೆ ಕೆಲವೊಬ್ಬರ ಸ್ಕಿನ್ ಸೆನ್ಸಿಟಿವ್ ಇರುತ್ತೆ ಹಾಗಾಗಿ ಟೊಮ್ಯಾಟೊ ರಸವನ್ನೇ ಯೂಸ್ ಮಾಡಿ ಹಾಗೆ ಇದಕ್ಕೆ ಒಂದು ಚಮಚ ಆರೆಂಜ್ ಪೀಲ್ ಪೌಡರ್ ಅಂದ್ರೆ ಕಿತ್ತಳೆ ಹಣ್ಣಿನ ಸಿಪ್ಪೆಯ ಪುಡಿ ಇದು ಇದಿಲ್ಲ ಅಂದ್ರೆ ನೀವು ಹಳದಿ ಅಂದರೆ ಅರಿಶಿನವನ್ನು ಕೂಡ ಯೂಸ್ ಮಾಡ್ಬೋದು ಆದರೆ ವೈಲ್ಡ್ ಟರ್ಮರಿಕ್ ಅಥವಾ ಕಸ್ತೂರಿ ಅರಿಶಿಣ ಅಂತ ಏನು ಹೇಳ್ತಾರಲ್ವ ಅದನ್ನು ಯೂಸ್ ಮಾಡಿ ಅದು ಸ್ಕಿನ್ಗೆ ತುಂಬಾ ಒಳ್ಳೆಯದು ಕಸ್ತೂರಿ ಅರಿಶಿನ ಯೂಸ್ ಮಾಡೋದಾದರೆ ಅರ್ಧ ಚಮಚದಷ್ಟು ಹಾಕಿ ನಾರ್ಮಲ್ ಅಡುಗೆಗೆ ಯೂಸ್ ಮಾಡೋ ಅರಿಶಿನ ಆದರೆ ಜಸ್ಟ್ ಒಂದು ಚಿಟಿಕೆಯಷ್ಟು ಹಾಕಿದ್ರು ಕೂಡ ಸಾಕಾಗುತ್ತೆ ಯಾಕೆಂದರೆ ಅದು ಕಲರ್ ತುಂಬಾ ಬಿಟ್ಕೊಳ್ಳುತ್ತೆ ಇದನ್ನು ಅಷ್ಟು ಕೂಡ ನೀಟಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಪ್ಯಾಕ್ ರೆಡಿ ಆಯಿತು ಈ ಪ್ಯಾಕನ್ನು ನೀಟಾಗಿ ನಿಮ್ಮ ಡಾರ್ಕ್ ವಜೈನಲ್ ಏರಿಯಾ ಆಗಿರ್ಬೋದು ಡಾರ್ಕ್ ಥೈಸ್ ಹಾಗೆ ಡಾರ್ ಅಂಡರ್ ಆಮ್ಸ್ಗೂ ಕೂಡ ನೀವು ಈ ರೆಮಿಡೀಸ್ಗಳನ್ನು ಯೂಸ್ ಮಾಡ್ಬೋದು ಈ ಪ್ಯಾಕನ್ನು ಅಪ್ಲೈ ಮಾಡಿದ್ಮೇಲೆ ಹದಿನೈದು ನಿಮಿಷ ಹಾಗೆ ಒಣಗೋದಕ್ಕೆ ಬಿಡಿ ನೀಟಾಗಿ ಒಣಗದ ನಂತರ ಸ್ವಲ್ಪ ಕೈಯನ್ನು ಒದ್ದೆ ಮಾಡಿಕೊಂಡು ಮೃದುವಾಗಿ ತಿಕ್ತಾ ತಿಕ್ತಾ ಈ ಪ್ಯಾಕನ್ನು ರಿಮೂವ್ ಮಾಡಬೇಕು ಫ್ರೆಂಡ್ಸ್ ಇದರಲ್ಲಿ ಆರೆಂಜ್ ಪೀಲ್ ಪೌಡರನ್ನು ಯೂಸ್ ಮಾಡಿದ್ದೀವಿ ಅದು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ಇನ್ನು ಟೊಮ್ಯಾಟೊ ಮತ್ತು ಮೊಸರನ್ನು ಹೇಳಬೇಕಾಗೇ ಇಲ್ಲ ಅದೆರಡೂ ಕೂಡ ನ್ಯಾಚುರಲ್ ಬ್ರೈಟ್ನಿಂಗ್ ಏಜೆಂಟ್ ಇರುವಂತಹ ಇಂಗ್ರೀಡಿಯೆಂಟ್ಸ್ಗಳು ಈಗ ನೀವು ಇಲ್ಲಿ ನೋಡ್ಬೋದು ಎಷ್ಟು ನೀಟಾಗಿ ಗೊತ್ತಾಗ್ತಾ ಇದೆ ಅಂತ ಲಾಸ್ಟಲ್ಲಿ ಅಲ್ಲಿ ಈ ಪ್ಯಾಕ್ ಅನ್ನು ಯೂಸ್ ಮಾಡಿದ ನಂತರ ಇದಕ್ಕೆ ನಾವು ಒಂದು ಮಾಯ್ಚರೈಸಿಂಗ್ ಕ್ರೀಮನ್ನು ಹಚ್ಚಬೇಕು ಅದನ್ನು ಪ್ರಿಪೇರ್ ಮಾಡೋದು ಹೇಗೆ ನೋಡ್ಕೊಂಡು ಬನ್ನಿ ಸ್ಕ್ರಬ್ ಮತ್ತು ಪ್ಯಾಕ್ ಅನ್ನು ಯೂಸ್ ಮಾಡಿದ ಮೇಲೆ ನಿಮ್ಮ ಹತ್ರ ಇರುವಂತಹ ಯಾವುದೇ ಮಾಯ್ಚರೈಸರ್ ಅನ್ನ ನೀವು ಅಪ್ಲೈ ಮಾಡ್ಕೋಬಹುದು ಅಥವಾ ಅಲೋವೆರಾ ಜೆಲ್ನ ಕೂಡ ಅಪ್ಲೈ ಮಾಡ್ಕೋಬಹುದು ನಾನಿಲ್ಲಿ ಇಲ್ಲಿ ನಿಮಗೆ ಬೆಸ್ಟ್ ಮಾಯ್ಚರೈಸರ್ ಕ್ರೀಮನ್ನು ಮನೆಯಲ್ಲೇ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಈ ರೀತಿ ಖಾಲಿ ವೇಸ್ಟ್ ಆಗಿರುವಂತಹ ಬಾಕ್ಸ್ ನಲ್ಲಿ ಒಂದು ಚಮಚದಷ್ಟು ಅಲೋವೆರಾ ಜೆಲ್ ಹಾಗೆ ಸ್ವಲ್ಪ ಕೋಕೋನೆಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಕಲರ್ ಎಷ್ಟು ನೀಟಾಗಿ ಚೇಂಜ್ ಆಗಿದೆ ಅಂತ ಇದು ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದಾದಂಥ ಬೆಸ್ಟ್ ಮಾಯ್ಚರೈಸರ್ ಇದನ್ನು ನೀವು ಒಂದು ತಿಂಗಳವರೆಗೂ ಇಟ್ಕೊಂಡು ಕೂಡ ಯೂಸ್ ಮಾಡ್ಬೋದು ಹಾಳಾಗೋದಿಲ್ಲ ಈಗ ನಿಮ್ಮ ಪ್ಯೂಬಿಕ್ ಏರಿಯಾ ಅಥವಾ ವಜೈನಲ್ ಏರಿಯಾಗೆ ಈ ಕ್ರೀಮನ್ನು ಸ್ವಲ್ಪನೇ ತಗೊಂಡು ಅಪ್ಲೈ ಮಾಡಿ ಜಸ್ಟ್ ಒಂದು ಸೆಕೆಂಡು ಈ ರೀತಿ ಮೃದುವಾಗಿ ಮಸಾಜ್ ಮಾಡಿ ಅಷ್ಟೇ ಈ ಕ್ರೀಮನ್ನು ನೀವು ಪ್ರತಿದಿನ ನೈಟ್ ಮಲಗುವಾಗ ಹಚ್ಚೋದ್ರಿಂದ ನಿಮ್ಮ ವಜೈನಲ್ ಏರಿಯಾ ಎಷ್ಟೇ ಡಾರ್ಕ್ ಆಗಿದ್ರು ಕೂಡ ಲೈಟ್ ಆಗುತ್ತೆ ನಿಮ್ಮ ವಜೈನಲ್ ಏರಿಯಾ ತುಂಬ ಡಾರ್ಕ್ ಆಗಿದ್ರೆ ಈ ರೆಮಿಡೀಸನ್ನು ನೀವು ವಾರಕ್ಕೆ ಒಂದ್ಸಾರಿ ಯೂಸ್ ಮಾಡಿ ಇಲ್ಲಾಂದರೆ ಹದಿನೈದು ದಿನಕ್ಕೆ ಒಂದ್ಸಾರಿ ಈ ರೆಮಿಡೀಸ್ಗಳನ್ನು ಯೂಸ್ ಮಾಡಿ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಈಗ ನಿಮ್ಮ ಡಾರ್ಕ್ ವಜಾಯ್ನಲ್ ಏರಿಯಾವನ್ನ ಹೇಗೆ ಲೈಟ್ ಆಗಿಸ್ಕೋಬಹುದು ಅಂತ ನೋಡಿದ್ರಲ್ವಾ ಇನ್ನು ವಜಾಯ್ನಲ್ ಏರಿಯಾ ಇಂದ ಬರುವಂತಹ ಕೆಟ್ಟ ಸ್ಮೆಲ್ ಆಗಿರಬಹುದು ಅಥವಾ ಅಂಡರ್ ಆರ್ಮ್ಸ್ ಇಂದ ಬರುವಂತಹ ಬ್ಯಾಡ್ ಸ್ಮೆಲ್ ಅನ್ನು ಹೇಗೆ ನಿವಾರಿಸ್ಕೋಬೋದು ಅಂತ ನೋಡೋಣ ನೀಮ್ ಲೀವ್ಸ್ ಅಂದರೆ ಬೇವಿನ ಎಲೆಯಲ್ಲಿ ಆಂಟಿ ಇನ್ಫ್ಲಮೇಟರಿ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಫಂಗಲ್ ನ ಗುಣಗಳು ಜಾಸ್ತಿ ಇರೋದ್ರಿಂದ ನಮ್ಮ ದೇಹದಲ್ಲಿ ಆಗಿರುವಂತಹ ಯಾವುದೇ ಇನ್ಫೆಕ್ಷನ್ ಅನ್ನಾದ್ರೂ ಕೂಡ ಇದು ದೂರ ಮಾಡುತ್ತೆ ಈಗ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದರಲ್ಲಿ ಬೇವಿನ ಎಲೆಗಳನ್ನು ತೊಳೆದು ಹಾಕ್ತಾ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಎಲ್ಲಿವರೆಗೂ ಅಂದರೆ ಬೇವಿನ ಎಲೆಯಲ್ಲಿರುವಂತಹ ಪೂರ್ತಿ ಗುಣಗಳು ನೀರಿನಲ್ಲಿ ಸೇರ್ಬೇಕು ಹಾಗೆ ನೀರಿನ ಕಲರ್ ಪೂರ್ತಿಯಾಗಿ ಗ್ರೀನ್ ಆಗಿರುತ್ತೆ ಈ ನೀರನ್ನು ಸೋಸ್ಕೊಂಡು ತಣ್ಣಗಾದ ನಂತರ ನಿಮ್ಮ ವಜೈನಲ್ ಏರಿಯಾ ಅಥವಾ ಅಂಡರ್ ಆಮ್ಸ್ಗೆ ಯೂಸ್ ಮಾಡೋದ್ರಿಂದ ಆ ಭಾಗದಲ್ಲಿ ಬರ್ತಾ ಇರುವಂತಹ ಬ್ಯಾಡ್ ಸ್ಮೆಲ್ ಅನ್ನು ನೀವು ನಿವಾರಿಸ್ಕೊಬಹುದು ಇದನ್ನು ನೀವು ರೆಗ್ಯುಲರ್ ಆಗಿ ಕೂಡ ಯೂಸ್ ಮಾಡಬಹುದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮನೆಯಲ್ಲೇ ಸಿಗುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿ ನಮ್ಮ ಡಾರ್ಕ್ ವಜೈನವನ್ನ ಲೈಟ್ ಆಗಿಸ್ಕೋಬೋದು ಬ್ರೈಟ್ ಆಗಿಸ್ಕೋಬೋದು ಹಾಗೆ ಕ್ಲೀನಾಗಿಟ್ಕೊಬೋದು ಸಾಫ್ಟ್ ಅಂತ ಹೇಳಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸಲ್ಲಿರುವಂಥ ಗರ್ಲ್ಸ್ ಜೊತೆಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಎಫೆಕ್ಟಿವ್ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್